ನಮ್ಮ ಪ್ರಜ್ಞಾನ್ ರೋವರ್ ಕಳಿಸ್ತಾ ಇರುವಂಥ ಫೋಟೋಗಳು ಇವತ್ತು ಇನ್ನೆರಡು ಫೋಟೋಗಳನ್ನು ಇಸ್ರೋದವರು ಅಪ್ಲೋಡ್ ಮಾಡಿದ್ದಾರೆ. ಒಂದು ಫೋಟೋ ವಿಕ್ರಮ್ ಲ್ಯಾಂಡರ್ದು. ಪ್ರಜ್ಞಾನ್ ರೋವರ್ ವಿಕ್ರಮ್ ಲ್ಯಾಂಡರ್ಗೆ ಸ್ಮೈಲ್ ಪ್ಲೀಸ್ ಅಂತ ಹೇಳ್ತಂತೆ. ವಿಕ್ರಮ್ ಲ್ಯಾಂಡರಲ್ಲೂ ಕ್ಯಾಮರಾ ಇದೆ, ಪ್ರಜ್ಞಾನ್ ರೋವರಲ್ಲೂ ಕ್ಯಾಮರಾ ಇದೆ. ವಿಕ್ರಮ್ ಲ್ಯಾಂಡರ್ ಪ್ರಜ್ಞಾನ್ ರೋವರ್ ಫೋಟೋ ತೆಗೆಯುತ್ತೆ, ಪ್ರಜ್ಞಾನ್ ರೋವರ್ ವಿಕ್ರಮ್ ಲ್ಯಾಂಡರ್ ಫೋಟೋ ತೆಗೆಯುತ್ತೆ. ಇದು ಈ ಫೋಟೋಗಳ ಮಹತ್ವ ಏನು ಅಂತ ವಿಜ್ಞಾನಿಗಳನ್ನು ಕೇಳ್ತಾ ಇದೆ. ಅವ್ರು ಹೇಳ್ತಾರೆ ಇದೇ ಪ್ರೂಫ್, ಅಲ್ಟಿಮೇಟ್ ಪ್ರೂಫ್ ಇದೆ. ಚಂದ್ರನ ಮೇಲೆ ಇದ್ದವು, ಪ್ರಜ್ಞಾನ್ ರೋವರು ಇತ್ತು, ವಿಕ್ರಮ್ ಲ್ಯಾಂಡರ್ ಇತ್ತು ಅನ್ನೋದಕ್ಕೆ ಅಲ್ಟಿಮೇಟ್ ಪ್ರೂಫ್ ಇದೆ ಅಂತ ಆ ಫೋಟೋಗಳನ್ನು ಕಳಿಸಿದೆ. ಇವತ್ತು ಎಲ್ಲ ಪ್ರಯೋಗಗಳು ಅಂದುಕೊಂಡಂತೆ ನಡೀತಾ ಇವೆ. ಅನೇಕ ಖನಿಜಗಳನ್ನು ಇದರಲ್ಲಿರೋ ಪೇಲೋಡ್ಗಳ ಮಾಡ್ತಾ ಇರುವಂಥ ಪ್ರಯೋಗಗಳಿಂದ ಅನೇಕ ಖನಿಜಗಳಿರೋದು ಪತ್ತೆಯಾಗಿದೆ. ಗಂಧಕ, ಅಲ್ಯೂಮಿನಿಯಮ್ಮು, ಕ್ಯಾಲ್ಶಿಯಮ್ಮು, ಕಬ್ಬಿಣ, ಕ್ರೋಮಿಯಮ್ಮು, ಟಿಟಾನಿಯಮ್ಮು, ಮ್ಯಾಂಗನೀಸು, ಸಿಲಿಕಾನು, ಆಕ್ಸಿಜನ್. ಆಕ್ಸಿಜನ್ ಅಂದರೆ ಈ ರೀತಿ ಏನು ಅನಿಲ ರೂಪದ ಆಕ್ಸಿಜನ್ ಅಲ್ಲ, ಆಕ್ಸಿಜನ್ ಬೇರೆ ಸ್ವರೂಪದಲ್ಲಲ್ಲ ಆಕ್ಸಿಜನ್ ಇದೆ ಅಂತ. ಇಷ್ಟು ಖನಿಜಗಳನ್ನು ಪೇಲೋಡು ಅಂದರೆ ಅಲ್ಲಿ ಪ್ರಯೋಗಕ್ಕಾಗಿ ಇಟ್ಟಿರುವಂಥ ಉಪಕರಣಗಳು ಕಂಡುಹಿಡಿದು ಮಾಹಿತಿ ಕಳಿಸಿದ್ದಾವೆ ಎಷ್ಟು ಖನಿಜಗಳಿದ್ದಾವೆ ಅಂತ. ವಿಕ್ರಮ್ ಲ್ಯಾಂಡರ್ನಲ್ಲಿ 4 ಪೇಲೋಡ್ ಇದ್ದಾವೆ, 4 ಪ್ರಯೋಗ ಮಾಡುವ ಮಷಿನ್ಗಳಿದ್ದಾವೆ. ಪ್ರಜ್ಞಾನ್ ರೋವರ್ನಲ್ಲಿ 3 ಇದ್ದಾವೆ. ಇಷ್ಟು ವಿವರಗಳನ್ನು ಪೇಲೋಡ್ ಕಳಿಸಿದ್ದಾವೆ ಅಂತ. ಒಂದು ಕಡೆ ಇಸ್ರೋ ವಿಜ್ಞಾನಿಗಳ ಒಂದು ತಂಡ ಚಂದ್ರ ಯಶಸ್ವಿಯಾಗಿ ಚಂದ್ರನ ಮೇಲೆ ಇಳಿದಿರುವಂಥ ಚಂದ್ರಯಾನ 3 ಪ್ರಜ್ಞಾನ್ ರೋವರು ಮತ್ತು ವಿಕ್ರಮ್ ಲ್ಯಾಂಡರ್ನ ಹ್ಯಾಂಡಲ್ ಮಾಡ್ತಾ ಇದೆ. ಇನ್ನೊಂದು ತಂಡ 2ನೇ ತಾರೀಕಿಗೆ ಶ್ರೀಹರಿಕೋಟಾದಿಂದ ಆದಿತ್ಯ ಎಲ್ವನ್ನು ಉಡಾವಣೆಯ ಸಿದ್ಧತೆಯನ್ನು ಮಾಡ್ತಾ ಇದೆ. ಎವ್ರಿಥಿಂಗ್ ಇಸ್ ಸೆಟ್. ಅದೇನೋ ಒಂದಷ್ಟು ಟ್ರಯಲ್ಗಳನ್ನು ಮಾಡಿದ್ರಂತೆ, ಪರ್ಫೆಕ್ಟ್. ಸಮಯ ನಿಗದಿಯಾಗಿದೆ 2ನೇ ತಾರೀಕು 11 ಗಂಟೆ. ಉಡಾವಣೆಗೆ ಸಕಲ ಸಿದ್ಧತೆಗಳು ನಡೆದಿದ್ದಾವೆ. ಭಾರತದ ಸೂರ್ಯನನ್ನು ಅನ್ವೇಷಿಸುವ ಮೊಟ್ಟ ಮೊದಲ, ಸೂರ್ಯನನ್ನು ಅನ್ವೇಷಿಸುವುದಕ್ಕಾಗಿ ಕಳಿಸ್ತಾ ಇರುವ ಮೊಟ್ಟ ಮೊದಲ ನೌಕೆ ಇದು. ಆದಿತ್ಯ, ಆದಿತ್ಯ L1 ಇದೇ ಹೆಸರು. ಆದಿತ್ಯ ಅಂದರೆ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರುವಂಥದ್ದು ಸೂರ್ಯ. L1 Y ಅದು ಹೋಗುವಂಥ ಜಾಗ. ಅದು ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಹೋಗಿ ಒಂದು ಕಡೆ ನಿಂತ್ಕೊಂಡು ಸೂರ್ಯನನ್ನು ಅಧ್ಯಯನ ಮಾಡುತ್ತೆ. 5 ವರ್ಷ 2 ತಿಂಗಳು. ಭಾರತ ಇದುವರೆಗೂ ಕಳಿಸ್ತಾ ಇರುವಂಥ ಅತ್ಯಂತ ದೂರದ ಯಾತ್ರೆ ಇದೆ, ಮತ್ತು ಲೈಫ್ ಸ್ಪ್ಯಾನ್ ದೃಷ್ಟಿಯಿಂದಲೂ ಕೂಡ ಅತಿ ಹೆಚ್ಚಿನ ಲೈಫ್ ಸ್ಪ್ಯಾನ್ ಇರುವಂಥ ಯಾತ್ರೆ ಕೂಡ ಇದೆ. ಮತ್ತೇನಿದೆ, ಮತ್ತೊಮ್ಮೆ ಇಡೀ ದೇಶ ಆಲ್ ದ ಬೆಸ್ಟ್ ಇಸ್ರೋ ಅಂತ ಹೇಳಬೇಕು. 2ನೇ ತಾರೀಕು ಆದಿತ್ಯ ಲಾಂಚ್ ಯಶಸ್ವಿ ಆಯಿತು ಅನ್ನೋ ಸುದ್ದಿ ಕೊಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.